ನನ್ನ ಮಗನಿಗೆ ಬೆಂಬಲ ನಿಂತೈತೆ. ನಮ್ಮ ಒತ್ತೂರು ಹಳ್ಳಿಕರ ಸಂತೋಷನ ಗುರುಸಿ ಈ ಸೀಸನ್ ಹತ್ತರಲ್ಲಿ ಅದನ್ನ ಒಂದು ಸೆಲೆಬ್ರಿಟಿ ಆಗಿ ನೋಡಿಸೋದಕ್ಕೆ ಕಾರಣ ತುಂಬಾ ಖುಷಿ ಐತಪ್ಪ, ತುಂಬಾನೇ ಖುಷಿ ಐತೆ. ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ನನಗೊಂದು ಹೆಮ್ಮೆ. ಹೊಸದಾಗಿ ನನ್ನ ಮಗ ಹೋಗಿದ್ದೇನೆ ಬಿಗ್ ಬಾಸ್ಗೆ, ಗೆದ್ದು ಬರ್ತಾನೆ, ನೀವೆಲ್ಲ ಗೆಲ್ಸ್ಕೊಂಡು ಬರ್ಬೇಕು. ಫಿನಾಲೆಗೆ ಹೋಗಿದ್ದಾನೆ ನನ್ನ ಮಗ, ನಿಮ್ಮ ಸಹಾಯ ನಿಮ್ಮ ಸಪೋರ್ಟ್ನಿಂದ ನನ್ನ ಮಗ ಫಿನಾಲೆಗೆ ಹೋಗಿದ್ದಾನೆ. ನನ್ನ ಮಗ ಗೆದ್ದು ಬರ್ಬೇಕಪ್ಪ, ಇದೇ ನಿಮಗೆ ಕೇಳ್ಕೊಳ್ಳೋದು. ನಾನಿದೆ ಇಡೀ ಕರ್ನಾಟಕ ಇಡೀ ಪ್ರಪಂಚಕ್ಕೆ ಅವನು ಗುರುತಿಸಿದ್ದಾನೆ, ಎಲ್ಲ ನಿಮ್ಮ ಆಶೀರ್ವಾದಪ್ಪ, ನನ್ನ ನಮಸ್ಕಾರಗಳಪ್ಪ. ಇವತ್ತು ಗ್ರಾಮಸ್ಥಲ ಇಷ್ಟೊಂದು ಎಲ್ಲ ಮಾಡ್ತಾ ಇದ್ದಾರೆ ಮಗ, ಅದ್ರ ಬಗ್ಗೆ ತುಂಬಾ ಖುಷಿ ಐತಪ್ಪ, ತುಂಬಾನೇ ಖುಷಿ ಐತೆ. ಇಷ್ಟೊಂದು ಜನನ್ನ ಸಂಪಾದನೆ ಮಾಡಿದಾನೆ ಅಂದ್ರೆ ನನಗೊಂದು ಹೆಮ್ಮೆ. ನನ್ನ ಮಗ ಆಗಿ ನನಗೆ ಹೆಮ್ಮೆ. ಅವನ್ನ ಗುರುತಿಸಿದಾರಲ್ವಾ ಇಷ್ಟು ಜನ, ನನ್ಗೆ ತುಂಬಾ ಖುಷಿ ಐತಪ್ಪ. ನನಗೆ ಕುಪ್ಪಿ ಮಂಜಣ್ಣ ಹೌದು, ಕುಪ್ಪಿ ಮಂಜಣ್ಣ ಅವರು ಇನ್ನ ಹೆಸರುಗಳು ಹೇಳಕ್ಕಾಗಲ್ಲ. ಇಡೀ ವರ್ತೂರು ಕ್ಷೇತ್ರದಲ್ಲಿ ಎಲ್ಲಾ ಇಡೀ ಕರ್ನಾಟಕದ ಜನದ ಪರವಾಗಿ ನನ್ನ ವಂದನೆಗಳಪ್ಪ. ನಾನು ತಂಡದವರಿಗೂ ಸುದೀಪ್ ಅವರಿಗೂ ಧನ್ಯವಾದಗಳು. ಯಾಕಂದ್ರೆ ನಮ್ಮ ವರ್ತೂರು ಹಳ್ಳಿಕರ ಸಂತೋಷನ ಗುರುತಿಸಿ ಈ ಸೀಸನ್ ಹತ್ತರಲ್ಲಿ ಅದನ್ನ ಒಂದು ಸೆಲೆಬ್ರಿಟಿ ಆಗಿ ನೋಡಿಸೋದಕ್ಕೆ ಕಾರಣ ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚದಲ್ಲಿ ಏನು ಮೂಲೆ ಮೂಲೆಗಳಲ್ಲಿ ನಮ್ಮ ಕರ್ನಾಟಕದ ಜನತೆ ಎಲ್ಲ ಪ್ರಪಂಚದಲ್ಲಿದ್ದಾರೋ ಅವರೆಲ್ಲ ಬಿಗ್ ಬಾಸ್ ನೋಡ್ತಕ್ಕಂಥವ್ರು ನಮ್ಮ ವರ್ತೂರು ಸಂತೋಷ ಹಳ್ಳಿಕರ ಸಂತೋಷ ಆಗಿ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಈಗಾಗಲೇ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಆಶೀರ್ವಾದ ಮಾಡಿ ಈ ದಿನಾಲೆವರೆಗೂ ತಾವೆಲ್ಲ ತಲುಪಿಸಿದ್ದೀರಾ. ಒಬ್ಬ ಹಳ್ಳಿಕಾರರ ಒಡೆಯ, ಒಬ್ಬ ಹಳ್ಳಿಯ ಮಗ, ಒಬ್ಬ ರೈತನ ಮಗ, ಆತನ ಇದುವರೆಗೂ ದಿನಾಲೆವರೆಗೂ ತಾವೆಲ್ಲ ತಮ್ಮೆಲ್ಲರ ಆಶೀರ್ವಾದ, ಅವರ ತಾಯಿಯ ಆಶೀರ್ವಾದ, ಅವರ ಅಜ್ಜಿಯ ಆಶೀರ್ವಾದ, ಸಮಸ್ತ ನಾಡಿನ ಜನರ ಆಶೀರ್ವಾದ, ರೈತರ ಆಶೀರ್ವಾದ ಆಶೀರ್ವಾದದಿಂದ ತಾವು ದಿನಾಲೆವರೆಗೂ ತಲುಪಿಸಿದ್ದೀರ. ಒಟ್ಟು ಸಂತೋಷವ್ರನ್ನ ಇನ್ನು ಕೆಲವೇ ಹಂತಗಳಲ್ಲಿದ್ದಾರೆ, ತಾವೆಲ್ಲ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಒಬ್ಬ ರೈತನ ಮಗನನ್ನ ಗೆಲ್ಲಿಸಿ ಈ ಸೀಸನ್ ಹತ್ತರ ಕಪ್ಪನ್ನ ಒಬ್ಬ ರೈತನ ಮಗನಿಗೆ ತಾವೆಲ್ಲ ತೊಡಗಿಸ್ಬೇಕು.
ಈ ಬಿಗ್ ಬಾಸ್ ಒಂದು ಇತಿಹಾಸ ಸೃಷ್ಟಿ ಆಗ್ಬೇಕು. ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಒಬ್ಬ ರೈತನ ಮಗನಿಗೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಅದೇ ರೀತಿ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಒಬ್ಬ ರೈತನ ಮಗನನ್ನ ಗೆಲ್ಲಿಸಿ ಒಬ್ಬ ಸೆಲೆಬ್ರಿಟಿ ಆಗಿ ಅವನ್ನ ನೀವೆಲ್ಲ ನೋಡಬೇಕು. ಅವ್ರ ತಾಯಿ ಮುಖದಲ್ಲಿ, ಅವ್ರ ಅಜ್ಜಿಯ ಮುಖದಲ್ಲಿ, ಅವ್ರ ಕುಟುಂಬದ ಮುಖದಲ್ಲಿ ಅವ್ರು ಕೊಡ್ತಕ್ಕಂಥ ಸಂತೋಷ, ಈ ಸಂತೋಷಕ್ಕೆ ಅವ್ರ ಸಂತೋಷಕ್ಕೆ ಕಾರಣ ಎಲ್ಲ ಕರ್ನಾಟಕದ ಜನತೆ ಹಾಗೂ ಬಿಗ್ ಬಾಸ್ ಅವರು ಮತ್ತು ಸುದೀಪ್ ಅವರಿಗೆ ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ತಾವೆಲ್ಲ ದಯವಿಟ್ಟು ಒಬ್ಬೊಬ್ಬರು 99 ಮತಗಳನ್ನು ನೀಡಿ ಈ ಸೀಸನ್ ಹತ್ತರಲ್ಲ ಫಿನಾಲೆಯಲ್ಲಿ ನಮ್ಮ ವರ್ತೂರು ಸಂತೋಷ, ಹಳ್ಳಿಕಾರ್ ಸಂತೋಷ್ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಹಳ್ಳಿಕಾರ್, ಜೈ ಸಂತೋಷ್. ಈ ದಿನ ನಾವು ಅವರಿಗೆ ಮತ ಕೇಳುವುದರ ಮುಖಾಂತರ ಒಬ್ಬ ಎಲ್ಲ ವರ್ತೂರು ಗ್ರಾಮದಲ್ಲಿ ಮತ್ತು ಸೋರಣಸಿ ಏನು ನಮ್ಮ ವರ್ತೂರು ವಾರ್ಡಲ್ಲಿ ಅನೇಕರಿಗೆ ನಾವು ಅರಿವು ಮೂಡಿಸುವ ಒಂದು ವಿಚಾರವಾಗಿ ನಮ್ಮೆಲ್ಲ ವರ್ತೂರು ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸುಮಾರು 500 ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ರ್ಯಾಲಿಯನ್ನು ತೆರಳಿ ಜನರಿಗೆ ನಮ್ಮ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವರ್ತೂರು ಸಂತೋಷಿಗೆ ತಾವೆಲ್ಲ ಮತ ನೀಡಿ ಅಂತೇಳಿ ನಾವು ಜನರಲ್ಲಿ ವಿನಂತಿ ಮಾಡಿಕೊಂಡು ಈ ದಿನ ಬಂದು ಅವರ ಮನೆಯಲ್ಲಿ ಅವರ ತಾಯಿ ಮತ್ತು ಅವರ ಅಜ್ಜಿ ಅವ್ರ ಕುಟುಂಬದವ್ರನ್ನ ಸಂಪರ್ಕ ಮಾಡಿ ಅವರು ಪ್ರೀತಿಸಿರ್ತಕ್ಕಂಥ ರಾಮ ಲಕ್ಷ್ಮಣ ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಮುಖಾಂತರ ವರ್ತೂರು ಸಂತೋಷ ಅವರು ಗೆದ್ದು ಬರಲಿ ಅಂತೇಳಿ ತಾವೆಲ್ಲರನ್ನು ಆಶೀರ್ವಾದ ಮಾಡಬೇಕಂತೇಳಿ ನಾವೆಲ್ಲರ ಎಲ್ಲ ದೇವಾನ್ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲದಕ್ಕೂ ಕಾರಣ ದೇವಾನ್ ದೇವತೆಗಳ ಆಶೀರ್ವಾದ ಮೇಲೆ ಇದ್ರೆ ಇಲ್ಲಿ ಜನಗಳ ಆಶೀರ್ವಾದ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ವರ್ತೂರು ಸಂತೋಷ, ಹಳ್ಳಿಕಾರ್ ಸಂತೋಷ ಅವ್ರನ್ನ ಗೆಲ್ಸೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ನಾವು ನಮ್ಮೆಲ್ಲ ಗ್ರಾಮಸ್ಥರು ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅವರ ಕುಟುಂಬದವರ ಪರವಾಗಿ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ದಯವಿಟ್ಟು ತಾವೆಲ್ಲ ಒಬ್ಬೊಬ್ಬರು 99 ಮತಗಳನ್ನು ನೀಡಿ ವರ್ತೂರು ಸಂತೋಷ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು. ಸೀಸನ್ 10 ಒಬ್ಬ ಹಳ್ಳಿಕಾರ್ ಸಂತೋಷ್ ಒಬ್ಬ ರೈತನ ಮಗನ ಕೈಯಲ್ಲಿ ಇಡಬೇಕು. ಅದು ಇಡಬೇಕಂದ್ರೆ ತಾವೆಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.